वेलकम बैक टू मै चैनल वीडियो बानंतियर के तुम्बा यूज़फुल टिप्स हेल्ती याकंद्रे तुम्बा जन बंद बानंतियर स्टेज होगी अल्वा प्रेग्नेंसी वीडियो नोड़ी बानंती वीडियो पोस्ट स्वल्प वीडियो एक्स्ट्रा हाकण सुमार प्रेग्नेंसी वीडियो हाक्ता सो यूज़फुल वीडियो रिक्वेस्टेड वीडियो यी प्रिकॉशन ಬಾಣಂತಿಯರು ಯಾವ ರೀತಿ ತಮ್ಮನ್ನ ತಾವೇ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇರೋದ್ರಿಂದ ಸೊ ಅಂತವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಬಾಣಂತಿ ಅಂತ ಬಂದಾಗಲೇ ಮೈ ಬಂದು ಎರಡನೇ ಮಗುನೇ ಅವರು ಕೂಡ ಮಗುವಾಗೇನೆ ಪರಿವರ್ತನೆ ಆಗಿರ್ತಾರೆ. ಕಾರಣ ಏನು ಅಂತಂದ್ರೆ ಮೈಯಲ್ಲಿ ತುಂಬಾ ನ್ಯೂಟ್ರಿಷನ್ ಹೋಗಿರುತ್ತೆ, ತುಂಬಾ ಸೂಕ್ಷ್ಮಯಾಗೂ ಆಗಿರ್ತಾರೆ, ಸ್ಕಿನ್ ಅಲ್ಲಿ ಕೂಡ ವೇರಿಯೇಷನ್ ಇರುತ್ತೆ, ತುಂಬಾ ಸ್ಕಿನ್ ಸಾಫ್ಟ್ ಆಗಿರುತ್ತೆ, ಮತ್ತೆ ಹೇರ್ ಕೂಡ ಉದುರ್ತಾ ಇರುತ್ತೆ. ಅಂದ್ರೆ ಏನಂದ್ರೆ ಮಗುಗೆ ಯಾಕೆ ನಾನು ಹೋಲಿಸ್ತೀನಿ ಅಂದ್ರೆ ಮಗು ಯಾವ ರೀತಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೋ ಅದೇ ತರ ಬಾಣಂತಿ ಕೂಡ ಒಂದು ಸೆನ್ಸಿಟಿವ್ ಆಗೇ ಇರ್ತಾರೆ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಸೊ ಕೋಲ್ಡ್ ಆಗದೆ ಇರೋ ರೀತಿ ಮೈಯನ್ನ ಕಾಪಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಸನ್ನಿ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ಗೆ ಡಿಲಿವರಿ ಆಗಿ ನೀವು ಹಾಸ್ಪಿಟಲ್ ಅಲ್ಲಿ ಇರುವಾಗ ಬಿಸಿನೀರೇ ಕುಡಿರಿ, ಅಲ್ಲೂ ಕೂಡ ತಣ್ಣೀರೆಲ್ಲ ಕುಡಿಯಕ್ಕೆ ಹೋಗಬಾರ್ದು. ಮತ್ತೆ ಊಟ ಕೂಡ ಹೀಟ್ ಇರುವಂತ ಊಟವನ್ನೇ ತಿನ್ಬೇಕು, ಕೋಲ್ಡ್ ಇರುವಂತ ಊಟ ತಿನ್ನೋ ಹಾಗಿಲ್ಲ. ಮನೆಗೆ ಬಂದ್ಮೇಲೆ ಪ್ರಿಕಾಷನ್ಸ್ ತುಂಬಾನೇ ಮುಖ್ಯ. ಮನೆಗೆ ಬಂದಿದ ತಕ್ಷಣನೇ ನಿಮ್ಗೆ ಸ್ನಾನ ಡಾಕ್ಟರ್ ಮಾಡೋ ಹಾಗೆ ಹೇಳಿದ್ರೆ ಮಾಡ್ಕೊಳ್ಬಹುದು. ನಾರ್ಮಲ್ ಡೆಲಿವರಿ ಆಗಿರೋರ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಸ್ನಾನ ಮಾಡ್ಕೋಬಹುದು. ಸಿ ಸೆಕ್ಷನ್ ಆಗಿರೋರ್ಗೆ ಕೆಲವ್ರಿಗೆ ಗಾಯಗಳು ವಾಸಿ ಆಗಿಲ್ಲ, ಮಾಗಿಲ್ಲ ಅಂತಂದ್ರೆ ಹೊಲಿಗೆಗಳು ಒಣಗೋವರೆಗೂ ಸ್ನಾನ ಬೇಡ ಅಂತ ಹೇಳಿರ್ತಾರೆ. ಬಟ್ ಒಂದ್ ವಾರಕ್ಕೆಲ್ಲ ಚೆನ್ನಾಗಿ ಒಣಗಿರತ್ತೆ. ಕೆಲವ್ರಿಗೆ ತುಂಬಾ ನೀರ್ ಮೈ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಗಾಯ ತರ ಆಗಿ ಉಣ್ ಆಗಿ ಕೀವಾಗಿರುತ್ತೆ. ಸೊ ಆ ಟೈಮಲ್ಲಿ ಸ್ನಾನ ಬೇಡ ಅಂತ ಹೇಳಿರ್ತಾರೆ. ನೀವು ಆ ಟೈಮಲ್ಲಿ ಸ್ನಾನವನ್ನ ಅವಾಯ್ಡ್ ಮಾಡ್ಬೋದು. ಒಂದ್ ವೇಳೆ ಮೈಯನ್ನ ಬಂದು ನೀವು ಬಿಸಿನೀರಲ್ಲಿ ಒರೆಸ್ಕೊಳ್ಳೋದಕ್ಕೂ ನಡೆಯುತ್ತೆ, ಒರೆಸ್ಕೊಂಡು ಜಸ್ಟ್ ಫ್ರೆಶ್ ಆಗಿ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ನೀವು ನಿಮ್ಗೇನಾದ್ರೂ ಒಂದು ವೇಳೆ ಹಾಸ್ಪಿಟಲ್ ಅಲ್ಲಿ ತುಂಬಾ ಕೋಲ್ಡ್ ಅಂತ ಅನಿಸ್ತಾ ಇದೆ, ತಲೆ ಸೈನಸ್ ಪ್ರಾಬ್ಲಮ್ ಅಂತ ಅನಿಸ್ತಾ ಇದ್ರೆ ಅವತ್ತೇ ಹಾಸ್ಪಿಟಲ್ ಅಲ್ಲೇ ಕೇಳ್ಬಿಡಿ, ನನಗೆ ಬಂದು ಈ ತರ ಸೈನಸ್ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ಕಣ್ಣು ಹೋಗ್ತಾ ಇದೆ, ಕಣ್ಣು ಉರಿ ಬರುತ್ತೆ, ಇಲ್ಲ ಮೂಗ್ ಬಂದು ಒಂಥರ ಮೂಗ್ ಕಟ್ಟದಂಗೆ ಆಗುತ್ತೆ, ಇಲ್ಲ ಒಂಥರ ಸುರಿಯೋ ತರ ಫೀಲ್ ಆಗುತ್ತೆ, ತುಂಬಾ ಇದೆಲ್ಲ ಮುಂದಿನ ತಲೆ ಎಲ್ಲ ನೋವುತ್ತೆ ಅಂತ ಹೇಳಿದ್ರೆ ಅವಾಗ್ಲೇನೆ ನಿಮ್ಮನ್ನ ಚೆಕ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ಸ್ ಕೊಡ್ತಾರೆ. ಯಾಕಂದ್ರೆ ಬಾಣಂತನ ಅಂತ ಬಂದಾಗ್ಲೇನೆ ಸುಮ್ಮನೆ ಅಲ್ಲ, ತುಂಬಾ ತಲೆಗೆ ಸಂಬಂಧಪಟ್ಟಂತ ನೋವು ತುಂಬಾ ಕಾಣಿಸ್ಕೊಳುತ್ತೆ. ತಲೆನೋವು, ತಲೆ ಭಾರ, ಸನ್ನಿ ಆಗೋದು, ಕಾಲು ಕೈಗಳೆಲ್ಲ ಸೆಳೆದಂಗಾಗೋದು, ಕೈಕಾಲುಗಳೆಲ್ಲ ಹಾಗೆ ಒಂಥರ ತುಂಬಾ ನೋವು ಅನ್ನೋದು ಎಳಿಯಂಗಾಗೋದು, ಇವೆಲ್ಲ ಬ್ಲಡ್ ಕಡಿಮೆ ಆಗಿರುತ್ತಲ್ವ. ಸೊ ಇದೆಲ್ಲ ಆಗುತ್ತೆ, ಏನು ವರಿ ಬೇಡ, ಎಲ್ಲರಿಗೂ ಆಗುತ್ತೆ ಇದು. ನೀವು ಫಸ್ಟು ಸ್ನಾನ ಬಂದು ತಲೆಯಲ್ಲಿ ನೀರು ಊರುವಂಥದ್ದಲ್ವಾ. ಸೊ ಸ್ನಾನ ಮಾಡಿದ ತಕ್ಷಣ ಚೆನ್ನಾಗಿ ಬಿಸಿಲಿಗೆ ಬಂದು ತಲೆಯನ್ನು ಆರಿಸ್ಕೊಳ್ಳಿ. ಈ ಹೇರ್ ಡ್ರೈಯರ್ ಇವೆಲ್ಲ ಬಳಸಲೇಬಾರ್ದು. ಚೆನ್ನಾಗಿ ಬಿಸಿಲಿಗೆ ತಲೆನ ಒಡ್ಡಿ ಚೆನ್ನಾಗಿ ತಲೆನ ಒರೆಸ್ಕೊಳ್ಳೋಕೆ ಬಂದು ತುಂಬಾನೇ ಮುಖ್ಯ. ಎರಡನೇದು ಬಂದು ನೀವು ಊಟ ಮಾಡಿದ್ಮೇಲೆ ನಾನ್ ವೆಜ್ ಆಗಲಿ ಏನಾದರೂ ವೆಜ್ ಊಟ ಏನೇನೇ ಊಟ ಮಾಡಿರಲಿ, ಒಂದು ಎಲೆಯನ್ನು ತಿನ್ನೋದನ್ನು ಮರಿಬೇಡಿ. ಎಲೆ ಅಂದರೆ ವಿಳೆದೆಲೆ. ಒಂದು ವಿಳೆದೆಲೆಯನ್ನು ಜಸ್ಟ್ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ನುಂಗಬೇಕು, ಮತ್ತು ಅದರಿಂದ ಸಾರನ್ನು ನುಂಗಬೇಕು. ಇಲ್ಲ ಅಂತಂದರೆ ನೀವು ಅದರದ್ದು ಸಿಪ್ಪೆನೂ ಉಗಿಯೋದು, ಅದರದ್ದು ನೀರನ್ನು ಉಗಿಯೋದು ಏನಾದರೂ ಮಾಡಿಬಿಟ್ರೆ ನಿಮ್ಗೆ ಅದರದ್ದು ಪ್ರತಿಫಲ ಏನೂ ಸಿಗಲ್ಲ. ಒಂದು ಎಲೆನ ಅಗೆದು ಚೆನ್ನಾಗಿ ನುಂಗ್ಬಿಡಿ, ಎಲ್ಲಾನು ನುಂಗ್ಬಿಡಿ, ರಸ ಸಮೇತ ಸೊಪ್ಪನ್ನು ನುಂಗೋದ್ರಿಂದ ನಿಮಗೆ ಅವತ್ತಿನ ದಿನದ ಊಟದಲ್ಲಿ ಏನಾದರೂ ಜೀರ್ಣಕ್ರಿಯೆ ತೊಂದರೆ ಆಗುವಂಥದ್ದಾಗಲಿ, ಇಲ್ಲ ಕೋಲ್ಡ್ ಬರುವಂಥ ಚಾನ್ಸಸ್ ಏನಾದರೂ ಇದ್ದರೆ ಆ ಎಲೆ ಬಂದು ಅದನ್ನು ತಡೆಯುತ್ತೆ. ಸೊ ನೀವು ಒಂದೊಂದು ವಿಳೆದೆಲ್ಲ ತಿನ್ನೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ದಯವಿಟ್ಟು ತಿನ್ನಿ, ಅಡಿಕೆ ಬೇಡ, ಅದ್ರ ಜೊತೆ ಸುಣ್ಣ ಬೇಡ, ಜಸ್ಟ್ ಎಲೆ ಮಾತ್ರ ಸಾಕು. ಒಂದು ವೇಳೆ ಸನ್ನಿ ಸೊಪ್ಪು ನಿಮ್ಮ ಮನೆಯಲ್ಲಿ ಬೆಳೆದಿದ್ದೀರಾ ಅಂದರೆ ಇನ್ನೂ ಲಕ್ಕಿನೇ ಅಂದ್ಕೊಳ್ಳಿ. ಆ ಎಲೆ ಜೊತೆ, ವಿಳೆದೆಲೆ ಜೊತೆ ಒಂದೇ ಒಂದು ಸನ್ನಿ ಎಲೆ ಹಾಕಿ ಅಗದು ನುಂಗ್ಬಿಡಿ. ಸೊ ನಿಮಗೆ ಕೋಲ್ಡ್ ಆಗಲ್ಲ, ಹೀಟಿನ ಮೈ ಯಾವಾಗಲೂ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಹೀಟ್ ಮಾಡ್ಕೊಳ್ಬಾರ್ದು, ಬಾಣಂತನದಲ್ಲಿ ಜಾಸ್ತಿ ಕೋಲ್ಡ್ ಮಾಡ್ಕೊಳ್ಬಾರ್ದು. ಇಷ್ಟೇ ಸೀಕ್ರೆಟ್, ಏನೇನಿಲ್ಲ. ಮಗುಗೆ ಚೆನ್ನಾಗಿ ಹಾಲು ಕೂಡ ಆಗುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ನೀವು ಇಳೆದೆಲೆ ತಿನ್ನೋದ್ರಿಂದ ಒಳ್ಳೆ ಇಮ್ಯುನಿಟಿ ಪವರ್ ಗೈನ್ ಆಗುತ್ತೆ, ಮಗುಗೆ ಹಾಲು ಕೂಡ ನಿಮಗೆ ಧಾರಾಳವಾಗಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮಗು ಕೂಡ ಅಷ್ಟೆ, ಸ್ನಾನ ಮಾಡಿಸಿದ್ಮೇಲೆ ಚೆನ್ನಾಗಿ ಕಿವಿಯೆಲ್ಲ ಬಟ್ಟೆ ಇದು ಟವಾಲಲ್ಲಿ ಚೆನ್ನಾಗಿ ಈ ರೀತಿ ಮಾಡಿ ಬಡ್ಸ್ ಯೂಸ್ ಮಾಡಬೇಡಿ. ಮೂಗಲ್ಲು ಅಷ್ಟೆ, ಗಲೀಜು ಮಗು ಕಟ್ಟಿದೆ ಅಂತಂದರೆ ನೀವು ಬಂದು ಒಂದು ಬಟ್ಟೆ ತೊಗೊಂಡು ಮೂಗಿಗೆ ಈ ರೀತಿ ಮಾಡಿ ತೆಗೆದ್ಬಿಡಿ. ಜಾಸ್ತಿ ಒಳಗಡೆ ತುರ್ಕೋದು ಆ ರೀತಿ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತಲೆ ನೆತ್ತಿದ್ದು ಅಷ್ಟೇ, ಮಗುದು ಹೊರಸೋವಾಗ ನಿಧಾನವಾಗಿ ಸ್ಮೂತಾಗಿ ಹೊರಿಸ್ಬೇಕು. 11 ತಿಂಗಳು ಹತ್ತಿರ ವರ್ಷವರೆಗೂ ಈ ನೆತ್ತಿ ಭಾಗ ಮಗುಗೆ ಬಂದು ತುಂಬಾ ಸೆನ್ಸಿಟಿವ್ ಆಗ್ಲೂ ಮತ್ತು ತುಂಬ ಸ್ಮೂತಾಗಿರುತ್ತೆ. ಸೊ ಅದನ್ನು
ಯೋಚನೆ ಮಾಡಿ, ಜಾಸ್ತಿ ಜೋರಾಗಿ ಒತ್ತಕ್ಕೆಲ್ಲ ಹೋಗ್ಬಿಡಿ, ಅರ್ಶಿನ ಪುಡಿ ಹಾಕೋದು ಪೌಡರ್ ಹಾಕೋದು ಮಾಡಬೇಡಿ, ಇದ್ರ ಭಾಗನ ಆರಾಮಾಗಿ ಬಿಟ್ಬಿಡಿ, ಬಿಸಿಲುಗೊಡಿ ಮಗುಗೇನು ಅಷ್ಟೇ. ತಲೆಗೆ ಸ್ನಾನ ಮಾಡಿಸೋ ಟೈಮ್ ಬಂದು 10 ಗಂಟೆ, ಬೆಳಗ್ಗೆ 10 ಗಂಟೆ ಆ ಟೈಮ್ ಆಗಿರಲಿ. ಒಂದು ವೇಳೆ ಮೈಗೆ ಮಾಡಿಸ್ತೀರಂದ್ರೆ ಸಂಜೆ ಟೈಮ್ ಮಾಡಿಸ್ಕೊಳ್ಳಿ. ತಲೆಗೆ ಮಾಡಿಸೋವಾಗ ಮಾರ್ನಿಂಗೆ ಒಂದು 11 ಗಂಟೆ ಬಿಸಿಲು ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ಮಾಡಿಸಿ ಮಗುಗೆ ತಲೆಯನ್ನು ಬಿಸಿಲಿಗೆ ತೋರಿಸಿ. 10 ಗಂಟೆ ಬಿಸಿಲಲ್ಲಿ ಮಗು ಮುಖ ತೋರಿಸ್ಬಾರ್ದು, ಎಳೆಯ ಬಿಸಿಲಲ್ಲಿ ಮಾತ್ರ ಮಗುಗೆ ಮುಖ ಕಣ್ಣಿಗೆ ಡಿ ವಿಟಮಿನ್ ಡಿ ಸಿಗೋ ಥರ ಮಾಡಬೇಕು. ಯಾಕಂದ್ರೆ ಕೆಲವರು 10 ಗಂಟೆಗೆಲ್ಲ ಕೂರಿಸ್ಕೊಳ್ತಾರೆ ಮಗುನ ಬಿಸಿಲಲ್ಲಿ, ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ನೆಕ್ಸ್ಟ್ ಬಂದು ವಾರಕ್ಕೆ 3 ಸತಿ ಆದರೂ ಮೇಕೆ ಮಟನ್ ಸಾರು ತಿನ್ನಬೇಕು, ನಾಟಿ ಕೋಳಿ ಸಾರು ತಿನ್ನಬೇಕು. ಒಂದು 3 ತಿಂಗಳವರೆಗೂ ಈ ರೀತಿ ಪ್ರಿಕಾಷನ್ಸ್ ಮಾಡ್ಕೊಡಿ, ನೆಕ್ಸ್ಟ್ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಕೆಲವರು ವರ್ಷವರೆಗೂ ಬಾಣಂತನ ಅನ್ನೋದು ಇರುತ್ತೆ ಅಂತಾರೆ, ಕೆಲವರು 6 ತಿಂಗಳು ಅಂತಾರೆ. ಆದರೆ ನನ್ನ ಪ್ರಕಾರ 3 ತಿಂಗಳು ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಮೈ ಅಷ್ಟೇ ಸಾಕು. ನಾನು ಬಂದು ಒಂದು 5 ತಿಂಗಳು ಅಮ್ಮ ಮನೇಲಿದ್ದೆ, ನೆಕ್ಸ್ಟ್ ಬಂದು ನಾನಾಗಿ ನಾನೇ ಓನ್ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತಿದ್ದೆ. ಮೈಯಲ್ಲೇನು ವೇರಿಯೇಷನ್ ಅನಿಸ್ಲಿಲ್ಲ, ಬಟ್ ನನ್ನ ವೆಯ್ಟ್ ಲಾಸ್ ಆದೆ. ತುಂಬ ಕೆಲಸ ಮಾಡ್ತಾ ಮಾಡ್ತಾ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ. ಅವಾಗ ಹಾಕೊಳ್ತಾ ಇದ್ದಿದ್ದು ಡ್ರೆಸ್ಗಳೆಲ್ಲ ತುಂಬ ಲೂಸ್ ಆಯಿತು. ಆಮೇಲೆ ನನಗೆ ಒಂದು 3 ಮಂತ್ಸ್ಗೆಲ್ಲ ತುಂಬ ವೆಯ್ಟ್ ಲಾಸ್ ಆದೆ. 3 ತಿಂಗಳು ಅಷ್ಟೇ ಚೆನ್ನಾಗಿ ಅಮ್ಮ ಮನೇಲಿ, ನೀವು ನಿಮಗೆ ನೋಡೋರು ಇದ್ರೆ ದಯವಿಟ್ಟು ತೋರಿಸ್ಕೊಳ್ಳಿ, ಚೆನ್ನಾಗಿ ಮನೇಲಿ ನೋಡೋರಿದ್ದಾರೆ ಅಂದರೆ ಆರಾಮಾಗಿ ರೆಸ್ಟ್ ಮಾಡಿ 6 ತಿಂಗಳಿಲ್ಲ ವರ್ಷ ಆದರೂ ಇರಿ. ಒಂದು ವೇಳೆ ನೋಡೋರು ಯಾರು ಇಲ್ಲ, ಅಷ್ಟು ನಮ್ಮನ್ನು ಕೇರ್ ಮಾಡೋರು ಯಾರು ಇಲ್ಲ ಅಂದರೆ ಅಟ್ಲೀಸ್ಟ್ 3 ತಿಂಗಳು ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋರಿಗೆ 3 ತಿಂಗಳು ಬಾಣಂತನ ಸೆಲ್ಫ್ ಕೇರೇ ಆಗಲಿ, ಅವ್ರನ್ನ ಅವರೇ ಕೇರ್ ಮಾಡ್ಕೊಳ್ಳೋರೇ ಆಗಿದ್ರು. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಅಷ್ಟೇ ಸಾಕು. ಆಮೇಲೆ ಬಂದು ನೀವು ತಲೆಗೆ ಬಟ್ಟೆ ಕಟ್ಟೋದನ್ನು ಮರಿಬೇಡಿ. ಅಟ್ಲೀಸ್ಟ್ 3 ತಿಂಗಳಾದರೂ ಬಿಸಿಲು ಕಾಲ ಆಗಲಿ ಮಳೆಗಾಲ ಆಗಲಿ ಯಾವ ಕಾಲ ಆದರೂ ಪರವಾಗಿಲ್ಲ, ನಾನು ಹೇಳೋದಷ್ಟೇ, ತಲೆಗೆ ಚೆನ್ನಾಗಿ ಬಟ್ಟೆ ಕಟ್ಟಿ, ಕಿವಿ ಒಳಗಡೆ ಹತ್ತಿ ಇಟ್ಟಿರಿ. ಇಲ್ಲೂ 1 ತಿಂಗಳವರೆಗೂ ಬಟ್ಟೆ ಇಲ್ಲಿ ಒಂದು ಸ್ಕಾರ್ಫ್ ಕಟ್ಬಿಟ್ಟು ಇಲ್ಲೊಂದು ಸ್ಕಾರ್ಫ್ ಕಟ್ಟೋದು ತುಂಬಾ ಮುಖ್ಯ. ಅದು ಮಾಡಿಲ್ಲ ಅಂದರೆ ನಿಮಗೆ ಮುಂದೆ ಇಲ್ಲಿನ ಪ್ರಾಬ್ಲಮ್ ಬರುತ್ತೆ, ಇಲ್ಲೆಲ್ಲ ನೋವು ಬರುತ್ತೆ, ಈ ಹಿಂದಿನ ಭಾಗ ತಲೆನೋವು ಬರುತ್ತೆ, ಹಿಂದಿನ ಭಾಗದ್ದು ತಲೆನೋವು ಬರುತ್ತೆ ನಿಮಗೆ, ಮತ್ತೆ ಇಲ್ಲಿ ನೋವು ಶುರು ಆಗುತ್ತೆ, ಲೈಟಾಗಿ ಮುಂದೆ ನೋವು ಬರುತ್ತೆ. ತಲೆನೋವಲ್ಲೇ ತುಂಬ ಇದೆ ಅಲ್ವಾ, ಸೊ ಹಿಂದೆ ಬರ್ಬೋದು, ಮುಂದೆ ಬರ್ಬೋದು, ಈ ಭಾಗ ಬರ್ಬೋದು, ಇಲ್ಲ ಇಲ್ಲಿ ಕಣ್ಣೆಲ್ಲ ನೋವೋದು, ಇಲ್ಲ ಕೆಲವು ಟೈಮಲ್ಲಿ ಈ ಕಿವಿ ಹಿಂದೆ ನೋವುತ್ತೆ, ಕೆಲವು ಟೈಮಲ್ಲಿ ಈ ಕಡೆ ಕಿವಿ ಹಿಂದೆ ನೋವುತ್ತಾರುತ್ತೆ. ಹೇಗೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಬಾಣಂತಂದ್ರಲ್ಲಿ ಬಂದು ತುಂಬ ತುಂಬ ಸೂಕ್ಷ್ಮವಾಗಿ ಮೈ ನೋಡ್ಕೋಬೇಕು, ಇಲ್ಲ ಅಂತಂದ್ರೆ ಒಂಟಿಯಾಗಿರೋವಾಗಂತೂ ತುಂಬ ಪಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಮ್ಮ ಒಂದ್ಸಲ ಹೀಗೆ ಇದೇ ಥರ ನನಗೆ ಬಾಣಂತನ ಮಾಡಬೇಕಾದ್ರೆ ನಾನು ಬಿಸಿಲು ಅಂತ ಹೇಳಿ ನಾನು ಬಿಟ್ಬಿಟ್ಟಿದ್ದೆ. 1-2 ದಿವಸ ತಲೆ ಕಟ್ಟೋದು ಬೈತಾನೆ ಇರೋರು, ಅಮ್ಮ ಮುಂದೆ ಮಾತ್ರ ಕಟ್ಕೊಳ್ತಿದ್ದೆ, ರೂಮಲ್ಲಿರಬೇಕಾದ್ರೆ ಬಿಚ್ಚಿಬಿಡ್ತಿದ್ದೆ. ಅದು ನನಗೆ ಯಾವ ರೀತಿ ಪರಿಣಾಮ ಬೀರ್ತು ಅಂತಂದರೆ, ನಿಜವಾಗ್ಲೂ ಮನೆಗೆ ಇಲ್ಲಿ ಬಂದಮೇಲೆ, ನಾವು ಅಲ್ಲಿಂದ ಮಗು ನಿಂತ್ಕೊಂಡು ಹಸ್ಬೆಂಡ್ ಮನೆಗೆ ಬಂದಮೇಲಂತೂ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದಿದೆ, ಇಲ್ಲೆಲ್ಲ ನೋವು ಬಂದಿದೆ, ತುಂಬ ಕಷ್ಟ ಅನಿಸಿದೆ ನನಗೆ ಆ ಟೈಮಲ್ಲಿ. ತುಂಬ ಏನನ್ನೋದು, ತುಂಬ ಹತ್ತು ಹತ್ತು ಸುಸ್ತಾಗ್ಬಿಟ್ರೆ ಯಾವ ರೀತಿ ನೋವು ಕಣ್ಣಿನ ಸುತ್ತಲ್ಲ ನೋವು ಬರುತ್ತೋ ಆ ಥರ ನೋವು ಬರ್ತಾ ಇತ್ತು ನನಗೆ. ಸೊ ಆ ತಪ್ಪು ಮಾಡೋಕ್ಕೋಬೇಡಿ, ಜಸ್ಟ್ 3 ಮಂತ್ಸು ತಲೆ ಸ್ಕಾರ್ಫ್ ಕಟ್ಟಿ ಚೆನ್ನಾಗಿ ಬಟ್ಟೆ ನೀಟಾಗಿ ಈ ಥರ ಎಲ್ಲ ಕಟ್ಕೊಂಡ್ರೆ ನಿಮಗೆ ತಲೆ ಭಾಗಕ್ಕೆ ಗಾಳಿ ನುಗ್ಗಲ್ಲ. ಸೊ ಗಾಳಿ ನುಗ್ಗಿಬಿಟ್ರೆ ಸನ್ನಿ ಆಗ್ಬಿಡುತ್ತೆ ಅಂತ ಡಾಕ್ಟರ್ಸ್ ಹೇಳಿ, ಡಾಕ್ಟರ್ಸ್ಗೆ ಅಷ್ಟು ಮಾತ್ರ ಡಾಕ್ಟರ್ಸ್ ಯಾರು ಸಾಮಾನ್ಯವಾಗಿ ಸನ್ನಿ ಈ ವರ್ಡ್ಸ್ ಎಲ್ಲ ಯೂಸ್ ಮಾಡಲ್ಲ. ಹಳ್ಳಿ ಕಡೆ ನೀವು ಬಂದರೆ ನಿಜವಾಗ್ಲೂ ಅಜ್ಜಿದಿರ್ ಕೈಯಲ್ಲಿ ಅಜ್ಜಿದಿರ್ ಬಾಯಲ್ಲೆಲ್ಲ ತುಂಬ ಸನ್ನಿ ಆಗುತ್ತೆ ಅಂತ ಹೇಳ್ತಾರೆ. ಉಗುರು ಕಣ್ಣಲ್ಲಿ ಇರುತ್ತೆ ಕೋಲ್ಡ್ ಅಂತ ಹೇಳ್ತಾರೆ. ಸನ್ನಿ ಅಂದರೆ ಇನ್ನೇನಿಲ್ಲ, ಹೆವಿ ಕೋಲ್ಡು, ಇದು ಇಲ್ಲಿ ಉಗುರು ಕಣ್ಣಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಕಾಲಿಗೆಲ್ಲ ಸಾಕ್ಸ್ ಹಾಕ್ಲೇಬೇಕು. ಒಂದು ವೇಳೆ ಕಾಲಿಗೆ ಸಾಕ್ಸ್ ಹಾಕಿಲ್ಲ ಅಂದ್ರೆ ಕಾಲಿನ ನೋವು, ಪಾದದ ನೋವು ಬರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಪಾದದ ನೋವಿದೆ, ಕಾಲ್ ನೋವಿದೆ, ಬೆನ್ನೋ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ ಬಾಣಂತನದಲ್ಲಿ. ತುಂಬ ನ್ಯೂಟ್ರಿಷನ್ ಹೋಗಿರುತ್ತೆ, ಬ್ಲಡ್ ಲಾಸ್ ಆಗಿರುತ್ತೆ. ಅದೇ ಕಾರಣ ಮಗುನ ತುಂಬ ನೋಡ್ಕೊಳ್ತಾ ಇರ್ತೀರಾ, ಕೂತು ಹಾಲು ಕುಡಿಸ್ತಾ ಇರ್ತೀರಾ, ಆ ಕಾರಣದಿಂದ ಬೆನ್ನೋ ಬರುತ್ತೆ, ವಿನ ಇನ್ನೇನು ಇಲ್ಲ. ಕ್ಯಾಲ್ಶಿಯಂ ಲೆವೆಲ್ ಎಲ್ಲ ಕಡಿಮೆ ಆಗಿರುತ್ತೆ. ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಹಾಲು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಮಗುಗೆ ಮಲ್ಕೊಂಡು ಫೀಡ್ ಮಾಡಿಸಿ, ಮಗುಗೆ ಮಲ್ಕೊಂಡು ಫೀಡ್ ಮಾಡಿಸಿದ್ಮೇಲೆ ತೇಗಿಸಿ, ಎತ್ಕೊಂಡು ತೇಗಿಸ್ಬಿಟ್ಟು ಆಮೇಲೆ ಮಗುನ ಮಾಮೂಲಿಯಾಗಿ ಮಲಗಿಸ್ಬೋದು. ಯಾವಾಗಲೂ ಕೂತೇ ಹಾಲು ಕುಡಿಸ್ಬೇಕು ಅನ್ನೋದೇನಿಲ್ಲ. ಕೂತ್ ಹಾಲು ಕುಡಿಸೋವಾಗ ನೀವು ಬಂದು ನಿಮ್ಮ ಒಂದು ಇದಿರುತ್ತಲ್ವ, ಸೊ ಇದ್ರ ಮೇಲೆ ಮಲಗಿಸ್ಕೊಂಡು ಮಗುಗೆ ಹಾಲನ್ನು ಕುಡಿಸಿದ್ರೆ ಮಗುಗೆ ನೆತ್ತಿಗೆಕ್ಕಲ್ಲ ಅಂತ ಹೇಳ್ತಾರೆ. ಮಲ್ಕೊಂಡು ಹಾಲು ಕುಡಿಸೋವಾಗ ಮಗು ತಲೆಗೆ ಒಂದು ಸಣ್ಣ ದಿಂಬನ್ನು ಇಲ್ಲ ಟವಾಲನ್ನು ಮಡಚಿಬಿಟ್ಟು ತಲೆಗೆ ಇಟ್ಬಿಟ್ಟು ಮಗುಗೆ ಹಾಲು ಕುಡಿಸಿ. ಯಾಕಂದ್ರೆ ನೆತ್ತಿಗೆಕ್ಕಲ್ಲ, ಹಾಲು ಡೌನ್ಗೆ ಇಳಿಯುತ್ತೆ ಅಲ್ವಾ. ಸೊ ಮಗು ಹೀಗಿದ್ರೆ ಮಗುಗೆ ಹೀಗೆ ಬರುತ್ತೆ. ನೀವು ಮಗುನ ಸ್ವಲ್ಪ ಎತ್ತರವಾಗಿ ಇಟ್ಟು ನೋಡಿ, ನೀಟಾಗಿ ಕೆಳಗಡೆ ಹೋಗುತ್ತೆ ಹಾಲು ಹೊಟ್ಟೆಯಲ್ಲಿ. ಸೊ ಆ ರೀತಿ ಟ್ರಿಪ್ಸ್ಗಳನ್ನು ಫಾಲೋ ಮಾಡಿ. ನೆಕ್ಸ್ಟ್ ಬಂದು 3 ತಿಂಗಳವರೆಗೂ ಹೆಚ್ಚಾಗಿ ಈಚೆ ಬರಬೇಡಿ, ಹೆಚ್ಚಾಗಿ ಗಾಳಿಗೆ ಮೈ ಒಡ್ಬೇಡಿ. ನೀವು ತಲೆ ಆರಿಸ್ಕೊಳ್ಳೋಕೆ ಹೊರಗಡೆ ಬಂದರೆ ತಲೆ ಮಾತ್ರ ಆರಿಸ್ಕೊಂಡು ನಿಮ್ಮ ಮೈನ ಬಿಸಿ ಬಿಸಿ ಮಾಡಿಕೊಂಡು ಬೆನ್ನಿಗೆಲ್ಲ ಬಿಸಿ ಶಾಖ
ಕೊಟ್ಕೊಳ್ಳಿ, ಬಿಸಿಲ್ದು ಕೊಟ್ಕೊಂಡು ಮನೆ ಒಳಗೆ ಹೋಗ್ಬಿಡಿ, ಕಾಲ್ಗೆ ಸಾಕ್ಸ್ ಹಾಕ್ಕೊಂಡು ಹೊರಗಡೆ ಬನ್ನಿ. ಒಂದು ವೇಳೆ ಮನೆ ಮೇಲೆ ನಿಮಗೆ ಟೆರೆಸ್ ಮೇಲೆ ಜಾಗ ಇದೆ ಅಂತಂದರೆ ಸಾಕ್ಸ್ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಕೈ ಕಾಲುಗಳ ಪಾದಗಳನ್ನೆಲ್ಲ ಬಿಸಿಲಿಗೆ ತೋರಿಸಿ ನೆಕ್ಸ್ಟ್ ಸಾಕ್ಸ್ ಹಾಕ್ಕೊಂಡು ಒಳಗಡೆ ಬನ್ನಿ. ಯಾವಾಗಲೂ ಕಾಲನ್ನೂ ಅಷ್ಟೇ, ಹೊರಗಡೆ ಓಡಾಡುವಾಗ ಸ್ಲಿಪ್ಪರ್ನ ಯೂಸ್ ಮಾಡಿ. ಶೂ ಥರನೂ ಸಾಕ್ಸ್ ಥರನೂ ಇರುತ್ತೆ, ತುಂಬ ಸ್ಲಿಪ್ಪರ್ ಸಿಗುತ್ತೆ ಸ್ಮೂತಾಗಿ ಮನೆಗೆ ಓಡಾಡೋಕ್ಕೆ. ಸೊ ಅದನ್ನು ವಿಯರ್ ಮಾಡ್ಕೊಂಡು ಮನೇಲಿ ಓಡಾಡಿ, ಯಾಕಂದರೆ ಕೆಲವ್ರು ಎಲ್ಲಾನು ಸಾಕ್ಸೇ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಸಾಕ್ಸ್ ಟೈಪೇನೆ ಬರುತ್ತೆ ಶೂಸು, ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದನ್ನು ಬಳಸಿ. ಬಟ್ ನಾನು ಅವೆಲ್ಲ ಬಳಸಿಲ್ಲ, ಸಾಕ್ಸ್ ಮಾತ್ರ ಯೂಸ್ ಮಾಡಿದ್ದು. ಟಾಯ್ಲೆಟ್ ಯೂಸ್ ಮಾಡುವಾಗ ಚಪ್ಪಲಿಯನ್ನು ಬಳಸಿ, ಹೊರಗಡೆ ಓಡಾಡುವಾಗ ಚಪ್ಪಲಿ ಬಳಸಬೇಕು. ಸಾಕ್ಸಲ್ಲಿ ಹೊರಗಡೆ ಓಡಾಡ್ಬಿಟ್ಟು ಹಾಗೆ ಸಾಕ್ಸಲ್ಲಿ ಒಳಗಡೆ ಮಗು ಹತ್ರ ಬರಬಾರ್ದು, ಕಾಲಲ್ಲೆಲ್ಲ ಧೂಳು ಮೆತ್ಕೊಂಡಿರುತ್ತೆ, ಮಗುಗೆ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಕಿಟಕಿ ಬಾಗಿಲುಗಳನ್ನು ಚೆನ್ನಾಗಿ ಬಿಸಿಲಿರುವಾಗ ಓಪನ್ ಮಾಡಿ, ನಮ್ಮ ಒಳಗಡೆ ಫ್ರೆಶ್ ಏರ್ ಬರೋ ಥರ ಮಾಡಿ. ಫ್ರೆಶ್ ಏರ್ ಬರೋವಾಗ ಮಗುನ ರೂಮಲ್ಲಿ ಬಿಡಬೇಡಿ. ಮಗುನ ತೊಗೊಂಡು ಬಂದು ಒಂದು ಹಾಲಲ್ಲೋ ಇಲ್ಲ ನಿಮ್ಗೆ ಎಲ್ಲಿ ಸ್ಪೇಸ್ ಇದೆಯೋ ಅಲ್ಲಿ ಮಲಗಿಸ್ಬಿಟ್ಟು ಮಗುನ ರೂಮ್ನ ಬಂದು ಫಸ್ಟು ಡೈಲಿ ಅಷ್ಟೇ ಮಗು ರೂಮ್ನ ಕ್ಲೀನ್ ಮಾಡಿ, ಒದರಿ ಕ್ಲೀನ್ ಮಾಡಿ, ಒಂದು ಮಾಸ್ಕ್ ಹಾಕ್ಕೊಂಡು ಕ್ಲೀನ್ ಮಾಡಿ. ಇನ್ಫೆಕ್ಷನ್ ಆಗಬಾರ್ದು, ಧೂಳು ಒಳಗಡೆ ಹೋಗಬಾರ್ದು. ಸೆನ್ಸಿಟಿವ್ ಆಗಿರುವಂಥ ಬಾಣಂತಿ ಮೈನ ಅದೇ ಥರನೇ ನೋಡ್ಕೊಳ್ಬೇಕು. ರೂಮ್ ಕ್ಲೀನ್ ಮಾಡೋವಾಗ ನೀಟಾಗಿ ಬಟ್ಟೆ ಎಲ್ಲ ಒದ್ರಬಿಟ್ಟು ಬಟ್ಟೆನ ಹರಡಿ, ಕಿಟಕಿ ಎಲ್ಲ ತೆಗೀರಿ, ಚೆನ್ನಾಗಿ ಫ್ರೆಶ್ ಏರ್ ಬರೋ ಥರ. ಮಾರ್ನಿಂಗ್ ಈಗೆಲ್ಲ ಬಿಸಿಲಿರೋದ್ರಿಂದ ಭಯ ಇಲ್ಲ, ವಿಂಟರ್ ಕಡಿಮೆ ಆಗುತ್ತೆ, 8 ಗಂಟೆಗೆಲ್ಲ ವಿಂಟರ್ ಕಡಿಮೆ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಒಂದು 9 ಗಂಟೆಗೆಲ್ಲ ಕಿಟಕಿ ತೆಗೆದು ರೂಮೆಲ್ಲ ಕ್ಲೀನ್ ಮಾಡಿ, ಕಸ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸ್ಕೊಳ್ಳೋಕ್ಕೆ ಯಾರಾದರೂ ಇದ್ದರೆ ಒರ್ಸಕ್ಕೆ ಹೇಳಿ, ಇಲ್ಲ ನೀವೇ ನಿಧಾನವಾಗಿ ಒರೆಸ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಬಿಸಿನೀರು ಬಳಸಿ ನೀಟಾಗಿ ನೆಲ ಎಲ್ಲ ಒರೆಸ್ಕೊಳ್ಳಿ. ನೆಕ್ಸ್ಟ್ ನೀವು ಹ್ಯಾಂಡ್ ವಾಶ್ ಎಲ್ಲ ನೀಟಾಗಿ ಮಾಡಿಬಿಟ್ಟು ಮಗುನ ತೊಗೊಂಬಂದು ರೂಮಲ್ಲಿ ಹಾಕಿ. ಹೆಚ್ಚಾಗಿ ಕಿಟಕಿ ಬಂದು ಮಗು ಆಡೋವಾಗ ತುಂಬ ಓಪನ್ ಮಾಡಬೇಡಿ, ಒಂದು ಅರ್ಧ ಓಪನ್ ಮಾಡಿ, ಸ್ವಲ್ಪ ಗಾಳಿ ಬರೋ ಥರ ತೆಕ್ಕೊಳ್ಳಿ. ಜಾಸ್ತಿ ಗಾಳಿ ಬಂದ್ರೂ ಇನ್ಫೆಕ್ಷನ್ ಆಗುತ್ತೆ. ಸೊ ನಾನು ಅದೇ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ದು. ತುಂಬ ಗಾಳಿ ಬಂತು ಅಂದರೆ ಹಕ್ಷಿ ಬರುತ್ತೆ ಮಗುಗೆ, ಮೂಗಲ್ಲಿ ಸುರಿಯುತ್ತೆ, ಸುಮ್ಮನೆ ಕೋಲ್ಡ್ ಆಗುತ್ತೆ, ಫೀವರ್ ಬರೋಕ್ಕೆ ಚಾನ್ಸ್ ಇರುತ್ತೆ. ನಿಮಗೂ ಕೂಡ, ಮಗುಗೆ ಬಂದರೆ ನಿಮಗಾಗುತ್ತೆ, ನಿಮಗೆ ಬಂದರೆ ಮಗುಗೆ ಆಗುತ್ತೆ, ಅದು ಇನ್ಫೆಕ್ಷನ್ ಆಗುತ್ತೆ. ಸೊ ಫಸ್ಟು ನೋಡ್ಕೊಳ್ಳಿ, ನಿಮಗೇನಾದರೂ ಒಂದು ಸ್ನೀಸಿಂಗ್ ಇದೆ, ಮುಗ್ದು ನಿಮಗೆ ಸುರಿತಾ ಇದೆ ಅಂದರೆ ಬಟ್ಟೆಗಳನ್ನು ಬಳಸಿ, ಕೈ ಮಗುನ ಮುಟ್ಟವಾಗ ಹುಷಾರಾಗಿ ಮುಟ್ಟಿ, ಕೈ ತೊಳ್ಕೊಂಡು ಸ್ಯಾನಿಟೈಸರ್ ಪಕ್ಕದಲ್ಲಿ ಇಟ್ಕೊಳ್ಳಿ, ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ಹೀಟಿನ ಪದಾರ್ಥ ಊಟ ಮಾಡಿ, ರಸಂ ತಗೊಳ್ಳಿ, ಬೆಳ್ಳುಳ್ಳಿ ಮತ್ತು ಈ ಜೀರಿಗೆ ಮೆಣಸು. ನಾನು ತುಂಬ ವೀಡಿಯೋಸ್ ಫುಡ್ ಹಾಕಿದ್ದೀನಿ, ವೀಡಿಯೋಸ್ ನೋಡಿ. ಡೆಲಿವರಿ ಆಫ್ಟರ್ ವೀಡಿಯೋಸ್ ಅಂತ ಪ್ಲೇಲಿಸ್ಟ್ ಇದೆ, ಅದನ್ನು ಚೆಕ್ ಮಾಡಿ, ತುಂಬ ವೀಡಿಯೋಸ್ ಇದೆ, ನಿಮ್ಗೆ ಸಿಗತ್ತೆ. ಸುಮ್ಮನೆ ರಿಪೀಟೆಡ್ ಬೇಡ. ಅದಕ್ಕೋಸ್ಕರ 3 ತಿಂಗಳವರೆಗೂ ಈ ರೀತಿ ಮೈಯನ್ನು ಕಾಪಾಡ್ಕೊಳ್ಳಿ. ಚೆನ್ನಾಗಿ ಟ್ಯಾಬ್ಲೆಟ್ಸ್ ಡಾಕ್ಟರ್ ಕೊಟ್ಟಿದ್ರೆ ಅದನ್ನು ಹಾಕ್ಕೊಳ್ಳಿ. ನಾರ್ಮಲ್ ಡೆಲಿವರಿ ಇರೋರು ಆಗಿರೋರು ಬಂದು ನಿಮಗೆ ಸ್ಟಿಚಸ್ ಬಿದ್ದಿದ್ರೆ, ಒಂದು ವೇಳೆ ಪ್ರೈವೇಟ್ ಪಾರ್ಟಲ್ಲಿ ನಿಮಗೆ ಸ್ಟಿಚಸ್ ಬಿದ್ದಿದ್ರೆ ಬಿಸಿನೀರು ಬಳಸಿ ವಾಶ್ ಮಾಡಿ, ಗಾಯ ಎಲ್ಲ ಬೇಗ ವಾಸಿ ಆಗುತ್ತೆ, ಅವ್ರಿಗೇನು ತೊಂದರೆ ಇರಲ್ಲ. ಕುತ್ಕೊಳ್ಳೋವಾಗ ಎದ್ದೊಳ್ಳೋವಾಗ ಸ್ವಲ್ಪ ನೋವು ಅನಿಸುತ್ತೆ, ಬಟ್ ಸಿಸರಿನ್ ಆಗಿರೋರಿಗೆ ಚೆನ್ನಾಗಿ ಸ್ನಾನ ಮಾಡಿದ್ಮೇಲೆ, ಬಿಸಿನೀರು ಸ್ನಾನ ಮಾಡಿದ್ಮೇಲೆ ನೀವು ಒಂದು ಸ್ಮೂತ್ ಆಗಿರೋ ಬಟ್ಟೆ ತೊಗೊಂಡು ಮಗುಗೆ ಒರೆಸ್ದಂಗೆ ಒರೆಸ್ಕೋಬೇಕು. ಸ್ಟಿಚ್ ಹಾಕಿರೋ ಜಾಗನ ನೀಟಾಗಿ ಒರೆಸ್ಕೊಳ್ಳಿ. ಸುಮ್ಮನೆ ನೀವು ಬೇಬಿ ಮಗುಗೆ ಹಾಕೋ ಪೌಡ್ರು, ನಿಮ್ಗೆ ಹಾಕೊಳ್ಳೋ ಪೌಡ್ರನ್ನೆಲ್ಲ ಸಿ ಸೆಕ್ಷನ್ ಮಾಡಿರೋ ಜಾಗದಲ್ಲಿ ಹಾಕೋಬಾರ್ದು, ತುಂಬ ತಪ್ಪದು, ಇನ್ಫೆಕ್ಷನ್ ಆಗುತ್ತೆ ಅದು ಕೂಡ. ಸೊ ಅದನ್ನು ಕೂಡ ನೀವು ಅಲ್ಲಿ ಏನು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಮೇಲೆ ಗಾಯ ಆಗಿದ್ರೆ ಡಾಕ್ಟರ್ ಏನು ಕೊಟ್ಟಿರ್ತಾರೋ ಟ್ರೀಟ್ಮೆಂಟ್ಗೆ, ನಿಮ್ಗೇನು ಕೊಟ್ಟಿದ್ದಾರೆ, ಆಯಿಲ್ಮೆಂಟ್ ಕೊಟ್ಟಿದ್ದಾರೆ, ಡಾಕ್ಟ್ರೇ ಕೊಟ್ಟಿದ್ದಾರೆ ಏನಾದರೂ ಅಂದರೆ ಅದನ್ನು ಮಾತ್ರ ಯೂಸ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಇನ್ನೇನು ಯೂಸ್ ಮಾಡೋ ಹಾಗಿಲ್ಲ. ಕೆಲವರು ಪೌಡ್ರ್ ಕೊಡ್ತಾರೆ, ಕೆಲವ್ರಿಗೆ ಆಯಿಲ್ಮೆಂಟ್ ಥರ ಕೊಡ್ತಾರೆ, ಕೆಲವ್ರಿಗೆ ಟಿಂಚರ್ ಟೈಪ್ ಕೊಡ್ತಾರೆ. ಸೊ ಅಂಥವೆಲ್ಲ ಡಾಕ್ಟರ್ನ ಕೇಳಿನೇ ಹಾಕೋಬೇಕು, ಅದು ಬಿಟ್ಟು ನಿಮ್ಮ ಇಷ್ಟಕ್ಕೆ ಯಾವುದು ಮಾಡ್ಕೋಬೇಡಿ. ಸಿ ಸೆಕ್ಷನ್ ಆಗಿರೋರು ಹಾಲು ಚೆನ್ನಾಗಾಗಬೇಕು ಅಂದರೆ ಚೆನ್ನಾಗಿ ಊಟ ಮಾಡಬೇಕು. ದಿವಸಕ್ಕೆ 1-1.5 ಲೀಟರ್ ನೀರು ಕುಡೀರಿ. 3 ತಿಂಗಳು 4 ತಿಂಗಳು ಆದಮೇಲೆ 1-2.5 ಲೀಟರ್ ನೀರು ಕುಡಿದ್ರೆ ನಡೆಯುತ್ತೆ. ಕೆಲವ್ರಿಗೆ ಕೋಲ್ಡ್ ಆಗುತ್ತೆ, ಆ ಕಾರಣದಿಂದ ಹೇಳ್ತಾ ಇದ್ದೀನಿ, 1-1.5 ಲೀಟರ್ ನೀರು ಕುಡಿಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಬಾಣಂತಂದ್ರೆ ಮೇಕಪ್ ಮಾಡ್ಬೋದಂತ ಕೇಳ್ತೀರಾ, ಬಟ್ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಸಿಂಪಲ್ ಹೋಮ್ ಮನೇಲಿರೋವಾಗ ಸಿಂಪಲಾಗಿ ಜಸ್ಟ್ ಒಂದು ಕ್ರೀಮ್ ಯೂಸ್ ಮಾಡಿ, ಒಂದು ಪೌಡ್ರ್ ಯೂಸ್ ಮಾಡಿ, ಜಸ್ಟ್ ಒಂದು ಸ್ಟಿಕ್ಕರ್ ಇಡಿ ಅಷ್ಟೇ ಸಾಕು. ಲಿಪ್ಸ್ಟಿಕ್ಕು ಮತ್ತು ಕಣ್ಣಿಗೆ ಅದಕ್ಕೆ ಏನು ಮೇಕಪ್ ಮಾಡಿಬಿಡಿ. ಬಾಣಂತಂದ್ರೆ ಜಾಸ್ತಿ ಮೇಕಪ್ ಮಾಡಬಾರ್ದು, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಬಾಣಂತಿಗೆ ದೃಷ್ಟಿ ಆದರೆ ಹಾಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಲಿಪ್ಸ್ಟಿಕ್ ಹಾಕೊಂಡು ಮಗುಗೆ ಮುತ್ಕೊಡೋಕೆ ಹೋಗ್ಬಿಡಿ. ಮಗುಗೆ ಮುತ್ತಿಕ್ತೀರಾ, ಆ ಮಗು ನಿಮ್ಮನ್ನು ಮುದ್ದಾಡುತ್ತೆ. ಸೊ ಮಗುಗೆ ಮುಖಕ್ಕೆ ಬಾಯಿಯೊಳಗೆಲ್ಲ ಕೆಮಿಕಲ್ಸ್ ಹೋಗುತ್ತೆ. ಸೊ ಮೇಕಪ್ಗೇನು ಪ್ರಾಧಾನ್ಯತೆ ನಾನು ಕೊಡಲಿಲ್ಲ. ನಾನು ಹೇಳೋದಂದ್ರೆ ಮಗುನ ನೋಡ್ಕೊಳ್ಳಿ, ನಿಮ್ಮ ಮೈ ನೋಡ್ಕೊಳ್ಳಿ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ, ಜಸ್ಟ್ ಫೇಸ್ ವಾಶ್ ಮಾಡಿ ಒಂದು ಕ್ರೀಮ್ ಹಾಕಿ ಒಂದು ಬೊಟ್ಟಿಡೋದು, ಆ ರೀತಿ ಬೇಕಾದರೆ ಮಾಡ್ಕೊಳ್ಳಿ. ಹೆವಿ ಮೇಕಪ್ ಅಂದರೆ ತುಂಬ ಫೌಂಡೇಶನ್ ಹಾಕೋದು, ಲಿಪ್ಸ್ಟಿಕ್ ಹಾಕೋದು, ಐ ಮೇಕಪ್ ಮಾಡೋದು, ಹೇರ್ ಮೇಕಪ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ? ಸ್ವೆಟರ್ ಹಾಕಬೇಕು ಒಂದ್ಸಲ, ತಲೆಗೆ ಬಟ್ಟೆ ಕಟ್ಟಬೇಕು ಒಂದ್ಸಲ, ಸ್ಕಾರ್ಫ್ ಕಟ್ಟಬೇಕು ಒಂದ್ಸಲ, ಮೇಕಪ್ ಎಲ್ಲ ಹಾಳಾಗುತ್ತೆ. ಇರಲಿ ಬಿಡಿ, ಇವತ್ತೊಂದು ದಿವಸ ಅಂತ ಅದೇ ರೂಢಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 1-3 ತಿಂಗಳು ಒಂದು ಸ್ವಲ್ಪ ಆಗಿರಿ, ಆಮೇಲೆ ಬೇಕಾದರೆ ಲೈಟಾಗಿ ಮಾಡ್ಕೊಳ್ಳಿರುವಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.